ಹಾಯ್ ಅಲೋ ವೀಕ್ಷಕರೇ, ಇವತ್ತು ಬನ್ನಿ ಒಂದು ರೆಸಿಪಿ ತೋರಿಸ್ತಾ ಇದ್ದೀನಿ. ಅದು ರೆಸಿಪಿ ಏನಂತ ಹೋಗಿ ನೋಡ್ಕೊಂಡು ಬರೋಣ ಪೂರ್ತಿಯಾಗಿ. ಹಾಗೆ ನಾನು ಮಾಡ್ತಾ ಹೋಗ್ತೀನಿ, ಹಾಗೆ ನಿಮಗೆ ಹೇಳ್ತಾ ಹೋಗ್ತೀನಿ. ಈ ಕಡೆ ನೋಡ್ಬೋದು, ಒಂದು ಬಾಣಲಿ ಒಳಗಡೆ ನಾನು ಸಣ್ಣಗೆ ಆಲೂಗಡ್ಡೆ ಹೆಚ್ಕೊಂಡಿರೋದು, ಅಂದರೆ ಸ್ವಲ್ಪ ಉದ್ದಕ್ಕೆ ಈ ರೀತಿ ಹೆಚ್ಕೊಂಡ್ರೆ ಆಲೂಗಡ್ಡೆ ಚೆನ್ನಾಗಿ ಒಂದು ಬಾಣಲಿ ಒಳಗಡೆ ಹಾಕ್ಕೊಂಡು ಸ್ವಲ್ಪ ಸಣ್ಣ ಉರಿಮೇಲೆ ಇಟ್ಕೊಂಡು ಒಂದು ಸ್ವಲ್ಪ ತುರ್ಕೋಬೇಕು ಚೆನ್ನಾಗಿ. ಸ್ವಲ್ಪ ಆಲೂಗಡ್ಡೆ ಎಲ್ಲ ನೀರಿನಂಶ ಎಲ್ಲ ಹೊಂಟೋಗಬೇಕು. ಅದಕ್ಕೋಸ್ಕರ ಸಣ್ಣ ಉರಿ ಮೇಲೆ ಇಟ್ಕೊಂಡಿದ್ದೀನಿ, ಸ್ವಲ್ಪ ತುರ್ಕೊಳ್ತೀನಿ. ಫಸ್ಟಿಗೆ ಎಣ್ಣೆ ಹಾಕಬಾರ್ದು, ಸ್ವಲ್ಪ ಅದು ಹಾಗೆ ಹುರಿಯೋದಕ್ಕೆ ಬಿಟ್ಬಿಡಬೇಕು. ತುಂಬಾ ಟೇಸ್ಟಿಕರವಾದ ರೆಸಿಪಿ ಫ್ರೆಂಡ್ಸ್, ನೀವು ಕೂಡ ಟ್ರೈ ಮಾಡಿ, ತುಂಬ ಚೆನ್ನಾಗಿರುತ್ತೆ. ನೋಡ್ಬೋದು ನಾನು ಸ್ವಲ್ಪ ತುರ್ಕೊಳ್ತೀನಿ ಈಗ ಆಲೂಗಡ್ಡೆ, ಹಾಗೆ ಅದು ಮೆತ್ತಗೆ ಬೀಳ್ತಾ ಹೋಗುತ್ತೆ ಆಲೂಗಡ್ಡೆ ಕೂಡ. ಮತ್ತು ಈ ರೆಸಿಪಿ ಕೂಡ ಫ್ರೆಂಡ್ಸ್, ನಾನು 2 ಚಮಚದಷ್ಟು ಎಣ್ಣೆ ಒಳಗಡೆ ಮಾಡ್ಕೊಂಡಿರೋದು, ತುಂಬ ಚೆನ್ನಾಗಿ ಆಗಿದೆ. ನೀವು ಕೂಡ ಟ್ರೈ ಮಾಡಿ. ಈಗ ನೋಡ್ಬೋದು ಎಲ್ಲ ನೀರಿನಂಶ ಎಲ್ಲ ಹೊಂಟೋಯ್ತು, ಆಲೂಗಡ್ಡೆ ಕೂಡ ಚೆನ್ನಾಗಿ ಹುರಿಯೋದಕ್ಕೆ ಸ್ಟಾರ್ಟ್ ಆಯ್ತು. ಈಗ ಹಾಗೆ ಎಲ್ಲ ಕಡೆ ಚೆನ್ನಾಗಿ ಕೈ ಆಡಿಸ್ತಾನೆ ಇರಬೇಕು. ಈಗ ನಾನು ಇದರೊಳಗಡೆ ಎಣ್ಣೆ ಹಾಕ್ಕೊಳ್ತೀನಿ. ಈಗ 1-2 ಚಮಚದಷ್ಟು ಎಣ್ಣೆ ಹಾಕ್ಕೋಬೇಕೀಗ. ನೋಡ್ಬೋದು 1-2 ಚಮಚದಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ. ಮತ್ತೆ ಎಣ್ಣೆ ಹಾಕ್ಕೊಂಡು ಎಣ್ಣೆ ಒಳಗಡೆ ಚೆನ್ನಾಗಿ ಹುರ್ಕೊಳ್ಳೋದಕ್ಕೆ ಕೈ ಆಡಿಸ್ತಾ ಇರಬೇಕು. ಈ ಎಣ್ಣೆ ಹಾಕ್ಕೊಂಡ ತಕ್ಷಣ ಏನಾಗುತ್ತೆ, ಆಲೂಗಡ್ಡೆ ಸ್ವಲ್ಪ ತಳ ಇಟ್ಕೊಳ್ಳೋದಕ್ಕೆ ಸ್ಟಾರ್ಟ್ ಆಗುತ್ತೆ ಅಲ್ವಾ, ಅದಕ್ಕೋಸ್ಕರ ನೀವು ಚೆನ್ನಾಗಿ ಕೈ ಆಡಿಸ್ತಾನೆ ಇರಬೇಕು, ಅದಕ್ಕೆ ತಳ ಹತ್ಕೊಳ್ಳೋದಿಲ್ಲ ಆಲೂಗಡ್ಡೆಗೆ. ಈಗ ಸ್ವಲ್ಪ ಒಂದು 5 ಆಲೂಗಡ್ಡೆ ಎಣ್ಣೆ ಒಳಗಡೆ ಫ್ರೈ ಮಾಡ್ಕೊಂಡು ಆದಮೇಲೆ ಸ್ವಲ್ಪ ಮೆತ್ತಗೂ ಕೂಡ ಬಿದ್ದಿರುತ್ತೆ ನೋಡಿ. ನೋಡ್ಬೋದು ಆಲೂಗಡ್ಡೆ ಚೆನ್ನಾಗಿ ಮೆತ್ತಗೆ ಬಿದ್ದಿದೆ ನೋಡಿ. ಈಗ ಇದರೊಳಗಡೆ ಏನೆಲ್ಲ ಹಾಕ್ಕೊಳ್ತೀನಿ ಅಂತ ಬನ್ನಿ ತೋರಿಸ್ತೀನಿ. ಇನ್ನು ಸಣ್ಣಕ್ಕೆ ಹೆಚ್ಕೊಂಡಿರೋಂತೆ ಕರಿಬೇವು, ಈಗ ಪೂರ್ತಿ ಸಣ್ಣಕ್ಕೆ ಕಟ್ ಮಾಡಿಟ್ಕೊಂಡ್ರೆ ಕರಿಬೇವು. ಹಾಗೆ ಒಂದು ಸಣ್ಣಕ್ಕೆ ಪೂರ್ತಿ ಸಣ್ಣ ಕಟ್ ಮಾಡಿಟ್ಕೊಂಡ್ರೆ ಈರುಳ್ಳಿ ಹಾಕ್ಕೊಳ್ತೀನಿ ಒಂದು. ಈಗ ಇವೆಲ್ಲ ಹಾಕ್ಕೊಂಡೆಲ್ಲ ನಾನೀಗ ಲಾಸ್ಟಿಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಕೊಳ್ತೀನಿ. ಈಗ ಇವು ಇಷ್ಟ ಹಾಕ್ಕೊಂಡೆ ಈಗ ನಾನು. ಈಗ ರುಚಿಗೆ ತಕ್ಕಷ್ಟು ಖಾರ ಇಲ್ಲ, ಫಸ್ಟಿಗೆ ನಾನೀಗ ಸ್ವಲ್ಪ ಅರಶಿನ ಹಾಕ್ಕೊಳ್ತೀನಿ ಈಗ. ಹಾಗೆ ನಿಮ್ಗೆ ಎಷ್ಟು ಕೆಂಪು ಖಾರ ಬೇಕೋ ಅಷ್ಟು ಖಾರ ಹಾಕ್ಕೋಬೋದು, ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳಿ, ಇವೆಲ್ಲನೂ ಕೂಡ ಹಾಕ್ಕೋಬೋದು. ಮತ್ತು ಹಾಗೆ ಸ್ವಲ್ಪ ಗರಂ ಮಸಾಲ, ಇವೆಲ್ಲನೂ ಕೂಡ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನಾವು ಈರುಳ್ಳಿ ಸಣ್ಣಕ್ಕೆ ಹೆಚ್ಕೊಂಡಿದ್ದೀವಲ್ಲ ಫ್ರೆಂಡ್ಸ್, ಅದಕ್ಕೋಸ್ಕರ ಜಾಸ್ತಿ ಹೊತ್ತು ತೊಗೊಳೋದಿಲ್ಲ ಫ್ರೈ ಆಗೋದಕ್ಕೆ. ಇವೆಲ್ಲನೂ ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡು ಈಗ ನಾನು ಸ್ಟೌ ಆಫ್ ಮಾಡಿಬಿಟ್ಟಿದ್ದೀನಿ. ತುಂಬ ಚೆನ್ನಾಗಿ ರೆಡಿ ಆಗುತ್ತೆ ಈ ಆಲೂ ಚಾಟ್, ನೀವು ಕೂಡ ಮಾಡ್ಕೊಳ್ಳಿ. ಆಲೂ ಚಾಟ್ನೂ ಕೂಡ ಅಂತಾರೆ, ಆಲೂ ಸ್ನ್ಯಾಕ್ಸ್ನೂ ಕೂಡ ಅಂತಾರೆ. ಈ ರೆಸಿಪಿ ಇಷ್ಟ ಆದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಶೇರ್ ಮಾಡಿ ಫ್ರೆಂಡ್ಸ್. ಬಾಯ್.